ವೀಕ್ಷಕರೇ ಎಲ್ಲರಿಗೂ ಕುಸುಮ ಕಿಚನ್ಗೆ ಸ್ವಾಗತ ನಾನು ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತಾ ಇದ್ದೀನಿ ಅದೇನು ಅಂದರೆ ಕಾರ್ನ್ ರೈಸ್ ಈಸಿಯಾಗಿ ಸುಲಭವಾಗಿ ಮಾಡಬಹುದು ಅದಕ್ಕೆ ಏನೇನು ಬೇಕು ನೋಡೋಣ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಲೋಟ ಅಕ್ಕಿ ಅದನ್ನು ತೊಳೆದು ನೆನೆಸಿಟ್ಟಿದ್ದೀನಿ ಈ ರೆಸಿಪಿಗೆ ಮೇನ್ ಬೇಕಾಗಿರೋದು ಜೋಳ ಕಾರ್ನ್ ಆಮೇಲೆ ಉಪ್ಪು ಇದು ಕಾಯಿ ಹಾಲು ಇದನ್ನು ನೀರು ಹಾಕಬಾರ್ದು ಕಾಯಿ ಹಾಲಿನಲ್ಲೇ ಪಲಾವ್ ಬೇಯಿಸ್ಕೋಬೇಕು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಇಂಚು ಚಕ್ಕೆ ಮೂರು ಲವಂಗ ಎರಡು ಏಲಕ್ಕಿ ಒಂದು ಅನಾನಸ್ ಹೂವು ಮತ್ತು ಒಗ್ಗರಣೆಗೆ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿರು ಮೆಣಸಿನಕಾಯಿ ಗೋಡಂಬಿ ಈಗ ಒಂದು ಕುಕ್ಕರ್ ಇಟ್ಕೊಂಡು ಸ್ಟವ್ ಆನ್ ಮಾಡಬೇಕು ವೀಕ್ಷಕರೇ ಮೂರು ಚಮಚ ತುಪ್ಪ ಸ್ವಲ್ಪ ಬಿಸಿ ಆಗಬೇಕು ತುಪ್ಪ ಈಗ ಚಕ್ಕೆ ಲವಂಗ ಅನಾನಸ್ ಹೂವು ಎರಡು ಏಲಕ್ಕಿ ಹಾಕಬೇಕು ಸ್ವಲ್ಪ ಇದು ರೋಸ್ಟ್ ಆಗಬೇಕು ಈಗ ನೆಕ್ಸ್ಟ್ ಗೋಡಂಬಿ ಹಾಕಿ ಜೀರಿಗೆ ಹಾಕಬೇಕು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡಿರಬೇಕು ಬಾಯಿಗೆ ಸಿಗತ್ತೆ ಕ್ರಿಸ್ಪಿ ಆಗಬೇಕಿದು ಸ್ವಲ್ಪ ಮೀಡಿಯಂ ಫ್ಲೇಮ್ ಮಾಡ್ಕೊಳ್ಳಿ ಹಸಿರು ಮೆಣಸಿನಕಾಯಿ ಹಾಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ಬಣ್ಣ ಕೆಂಪು ಬರಬೇಕು ಒಂದು ಈರುಳ್ಳಿ ಹಾಕಿರೋದು ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೋಬೇಕು ಸ್ವಲ್ಪ ಮೀಡಿಯಂ ಸೈಜ್ ಈರುಳ್ಳಿ ಹಾಕಬೇಕು ಒಳ್ಳೆ ಘಮ ಬರ್ತಾ ಇದೆ ವೀಕ್ಷಕರೇ ಚೆನ್ನಾಗಿದೆ ಈಗ ಕಾರ್ನ್ ಹಾಕೊಳ್ಳೋಣ ಒಂದು ಅರ್ಧ ಬೌಲಷ್ಟು ಕಾರ್ನ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕ್ಕೊಂಡಿರಿ ಬೇಕಾದ್ರೆ ಆಮೇಲೆ ಹಾಕೊಂಡು ಹಾಕು ಮಾಂಸ ಪರಿಮಳ ಬರ್ತಾ ಇದೆ ಅಂದರೆ ಜೋಳ ಹಾಕಿರೋದು ಇದಕ್ಕೆ ಜಾಸ್ತಿ ಮಸಾಲೆ ಇಲ್ಲ ಈಸಿಯಾಗಿ ಸುಲಭವಾಗಿ ಮಾಡ್ಬೋದು ಈಗ ಅಕ್ಕಿ ತೊಳೆದು ನೆನೆಸಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಯಾವುದಾದ್ರೂ ಅಕ್ಕಿ ಹಾಕ್ಕೋಬೋದು ನೀವು ಬಾಸುಮತಿ ರೈಸೇ ಅಂತಿಲ್ಲ ಮಾಮೂಲಿ ನಾವು ಊಟ ಮಾಡೋ ಅಕ್ಕಿನೂ ಹಾಕ್ಕೊಳ್ಬೋದು ಬಾಸುಮತಿ ರೈಸ್ ಹಾಕಿದ್ರೆ ಅದು ಇನ್ನೊಂಥರ ಟೇಸ್ಟ್ ಬರುತ್ತೆ ನಾನಿವತ್ತು ಮನೆಯಲ್ಲಿದ್ದಿದ್ದ ಅಕ್ಕಿನೇ ಹಾಕಿದ್ದೀನಿ ಅಕ್ಕಿನ ತುಪ್ಪದ ಜೊತೆ ಅಥವಾ ಎಣ್ಣೆ ಜೊತೆ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಈಗ ಇದರಲ್ಲಿ ಒಂದು ಲೋಟ ಅಕ್ಕಿ ತಗೊಂಡಿದ್ದೆ ಇದರಲ್ಲೇನೆ ಎರಡು ಲೋಟ ಕಾಯಿ ಹಾಲು
ಹಾಕಿ ಇದನ್ನ ಬೇಯಿಸಬೇಕು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಂದು ಸತಿ ಕೆದಕ್ ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಎರಡು ವಿಷಿಲ್ ಬರಬೇಕು ಇದು ಎರಡು ವಿಷಿಲ್ ಬಂದಮೇಲೆ ಸ್ವಲ್ಪ ಹೊತ್ತು ಕೂಲ್ ಆಗಕ್ಕೆ ಬಿಡ್ತೀನಿ ಮತ್ತೆ ಪುನಃ ತೋರಿಸ್ತೀನಿ ನೋಡಿದ್ರಲ್ಲ ವೀಕ್ಷಕರೆ ಈಗ ಕಾರ್ನ್ ರೈಸ್ ರೆಡಿ ಆಗಿದೆ ಪ್ಲೀಸ್ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಗೆ ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಈ ರೆಸಿಪಿನ ಒಂದ್ಸತಿ ನಿಮ್ಮ ಮನೇಲಿ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ವೀಕ್ಷಕರೆ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಕುಚುಮ ಲಾಸ್ಟ್ ಟೇಕ್ ಸರಿ ತರಲಿಲ್ಲ ಲಾಸ್ಟ್ ಟೇಕ್.